ಕರ್ನಾಟಕ ಸರ್ಕಾರ ಖಾಸಗಿ ಅನುದಾನಿತ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕ ನೇಮಕಾತಿಗೆ ಅನುಮೋದನೆ ನೀಡಿದ್ದು ಅದನ್ನು ಖಾಸಗಿ ಆಡಳಿತ ಮಂಡಳಿಗಳು ಭ್ರಷ್ಟಾಚಾರಕ್ಕೆ ಬಳಸಿಕೊಂಡಿದ್ದಾರೆ ಎಂದು ಕರ್ನಾಟಕ ಸಮತ ಸಂಯುಕ್ತ ದಳ ಪ್ರಧಾನ ಕಾರ್ಯದರ್ಶಿ ಲೋಲಾಕ್ಷ ದೂರಿದರು. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಖಾಸಗಿ ಕಾಲೇಜುಗಳ ಆಡಳಿತ ಮಂಡಳಿಗಳು ಉಪನ್ಯಾಸಕರ ಆಯ್ಕೆ ಸಂದರ್ಭ ಸರ್ಕಾರ ಮತ್ತು ವಿಶ್ವವಿದ್ಯಾನಿಲಯ ಧನಸಹಾಯ ಆಯೋಗ ನಿಗದಿಪಡಿಸಿದ ಮಾನದಂಡಗಳನ್ನು ಅನುಸರಿಸಿಲ್ಲ. ಮಾರ್ಗದರ್ಶಿ ನಿಯಮಗಳನ್ನು ಉಲ್ಲಂಘಿಸಿ ತಮ್ಮ ಇಚ್ಛಾನುಸಾರ ಸಂದರ್ಶನ ನಡೆಸಿ ನೇಮಕಾತಿಗೆ ಶಿಫಾರಸು ಕಳುಹಿಸಿದೆ. ಇದಕ್ಕೆ ಮಾನ್ಯತೆ ನೀಡದಂತೆ ಕೋರಿ ವಿಶ್ವವಿದ್ಯಾಲಯದ ಕುಲಪತಿಗಳಿಗೆ ಇಂದು ಮನವಿಯನ್ನ ಸಲ್ಲಿಸಲಾಗಿದೆ. ಜಿಲ್ಲೆಯ 8 ಕಾಲೇಜುಗಳಲ್ಲಿ 3 ಕಾಲೇಜಿನಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿದರು. ಕಾಲೇಜುಗಳಲ್ಲಿ ಶಿಕ್ಷಣದ ಗುಣಮಟ್ಟ ಕಡಿಮೆಯಾಗಿದೆ ಎಂದು ಸರ್ಕಾರ ಪರಿಭಾವಿಸಿ ಎಲ್ಲೆಲ್ಲ ಸರ್ಕಾರದ ಅನುದಾನಿತ ಖಾಸಗಿ ಕಾಲೇಜುಗಳಿವೆ ಅಲ್ಲಿ ವೇಕೆಂಟ್ ಇರುವ ಪೋಸ್ಟ್ಗಳನ್ನು ಫಿಲಪ್ ಮಾಡೋಕ್ಕೆ ಭರ್ತಿ ಮಾಡೋಕ್ಕೆ ಮಂಜೂರಾತಿ ಕೊಟ್ಟಿದೆ. ಹಾಗೆ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ 8 ಕಾಲೇಜುಗಳಿಗೆ ಇದನ್ನು ಭರ್ತಿ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ತಮ್ಮ ಮುಂದೆ ಇವತ್ತು 3 ಕಾಲೇಜುಗಳ ಭ್ರಷ್ಟಾಚಾರದ ಪ್ರಕರಣಗಳನ್ನು ನಾವು ಇಡಲಿಕ್ಕೆ ಇಚ್ಛಿಸಿದ್ದೇವೆ. ಈ ಭರ್ತಿ ಮಾಡಲಿಕ್ಕೆ ಅವಕಾಶ ಕೊಡುವಾಗ ಸರ್ಕಾರ ಒಂದು ನಿರ್ದಿಷ್ಟವಾದ ಸರ್ಕಾರಿ ಆದೇಶ ಮತ್ತು ನಿರ್ದಿಷ್ಟವಾದ ಯೂನಿವರ್ಸಿಟಿ UGC ರೆಗ್ಯುಲೇಷನನ್ನು ಕೋರ್ಟ್ ಮಾಡಿದೆ. ಅದು ತಮಗೆ ಕೊಟ್ಟ ಇದರಲ್ಲಿ ಇದೆ. ಅದು